ಪ್ರಿಯ ವೀಕ್ಷಕರೇ, ಅಲ್ಲು ಅರ್ಜುನ್ ಬಹುಶಃ ಭಾರತೀಯ ಸಿನಿಪ್ರಿಯರು ಯಾರೂ ಸಹ ಈ ಹೆಸರು ಕೇಳದೇ ಇರುವುದಿಲ್ಲ. ಹೀರೋಗೆ ನಾಲಾಯಕ್ ಎನಿಸಿಕೊಂಡಿದ್ದ ಅಲ್ಲು ಸ್ಟೈಲಿಶ್ ಸ್ಟಾರ್ ಆಗಿ ಬೆಳೆದಿದ್ದು ಹೇಗೆ? ಮೊದಲ ಸಿನಿಮಾದಲ್ಲಿ ಡ್ಯಾನ್ಸ್ನಲ್ಲಿ ಫ್ಲಾಪ್ ಶೋ ತೋರಿಸಿದ್ದ ಅಲ್ಲು ಅರ್ಜುನ್ ತೆಲುಗಿನ ಟಾಪ್ ಡ್ಯಾನ್ಸರ್ ಆಗಿ ಬದಲಾಗಿದ್ದು ಹೇಗೆ? ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಅಲ್ಲು ಅರ್ಜುನ್ ಭಾರತದ ಐಕಾನ್ ಸ್ಟಾರ್ ಆಗಿ ಬೆಳೆದು ಇಡೀ ವಿಶ್ವವೇ ತನ್ನತ್ತ ತಿರುಗು ನೋಡುವಂತೆ ಮಾಡಿದ್ದು ಹೇಗೆ ಎಂಬುದರ ಕಂಪ್ಲೀಟ್ ಕುರಿತಂತೆ ಈ ವಿಡಿಯೋ ಮೂಲಕ ನೋಡೋಣ, ಬನ್ನಿ. ಆರಂಭಿಕ ಜೀವನ. ಪ್ರಿಯ ವೀಕ್ಷಕರೇ, ಅಲ್ಲು ಅರ್ಜುನ್ ಹುಟ್ಟಿದ್ದು 8 ಏಪ್ರಿಲ್ 1982 ತಮಿಳುನಾಡಿನ ಮದ್ರಾಸ್ನಲ್ಲಿ ಇವರ ಜನನವಾಯಿತು. ತಂದೆ ಅಲ್ಲು ಅರವಿಂದ್, ತಾಯಿ ನಿರ್ಮಲಾ ಅಲ್ಲು. ಜನಿಸಿದ ನಂತರ 3 ವರ್ಷ ಕಳೆದರೂ ಅಲ್ಲು ಅರ್ಜುನ್ರವರಿಗೆ ಹೆಸರೇ ಇಟ್ಟಿರಲಿಲ್ಲ. ತನ್ನ 4ನೇ ವಯಸ್ಸಿಗೆ ಪದ್ಮಶೇಷಾದ್ರಿ ಶಾಲೆಗೆ ಸೇರಿಸಲು ಹೊರಟಾಗ ಹೆಸರು ಇಲ್ಲದ ಪರಿಣಾಮ ಇವರಿಗೆ ಶಾಲೆ ಅಡ್ಮಿಷನ್ ದೊರೆತಿರುವುದಿಲ್ಲ. ಜನಿಸಿದ 3 ವರ್ಷಕ್ಕೆ ಹೆಸರೇ ಇಲ್ಲದ ಏಕೈಕ ವ್ಯಕ್ತಿಯಾಗಿ ಅಲ್ಲು ಅರ್ಜುನ್ ಗುರುತಿಸಿಕೊಂಡರು. ನಂತರ ಅರವಿಂದ್ರವರು ಇವರಿಗೆ ಅರ್ಜುನ್ ಎಂದು ನಾಮಕರಣ ಮಾಡಿದರು. 1985 ತೆಲುಗಿನ ಖ್ಯಾತ ಸೂಪರ್ ಸ್ಟಾರ್ ಆಗಿರುವ ಚಿರಂಜೀವಿರವರ ವಿಜೇತ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಟನೆ ಮಾಡಿದರು. 1986 ಕಮಲ್ ಹಾಸನ್ ಚಿತ್ರದಲ್ಲಿ ಸ್ವಾತಿಮುತ್ಯಂನಲ್ಲಿ ನಟನೆ ಮಾಡಿದರು. ನಂತರ ಮುಂಬೈನಲ್ಲಿ ಕಿಶೋರ್ ನಮೀದ್ ಕಪೂರ್ ಆ್ಯಕ್ಟಿಂಗ್ ಸ್ಕೂಲ್ನಲ್ಲಿ ಸೇರಿದರು. ತೆಲುಗಿನ ಖ್ಯಾತ ನಿರ್ದೇಶಕರಾದ ರಾಘವೇಂದ್ರ ರಾವ್ರವರು ತಮ್ಮ 100ನೇ ಸಿನಿಮಾಗೆ ಚಿರಂಜೀವಿರವರನ್ನು ಆಯ್ಕೆ ಮಾಡಿದ್ದರು. ಇಂದ್ರಾ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದ ಚಿರಂಜೀವಿ 100ನೇ ಸಿನಿಮಾಗೆ ನಾಯಕನಾಗಿ ಅಲ್ಲು ಅರ್ಜುನ್ರವರನ್ನು ಸೂಚಿಸಿದರು. ಅಲ್ಲು ಅರವಿಂದ್ ಮತ್ತು ಚಿರಂಜೀವಿರವರ ಒತ್ತಾಯದ ಮೇರೆಗೆ ರಾಘವೇಂದ್ರ ರಾವ್ ಒಪ್ಪಿಗೆ ಸೂಚಿಸಿದರು. 2002 ತನ್ನ ಮೊದಲ ಸಿನಿಮಾದ ಗಂಗೋತ್ರಿ ಸಿನಿಮಾದಲ್ಲಿ ನಟಿಸಿದರು. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದರೂ ಸಹ ಹೀರೋಗೆ ಬೇಕಾದ ಗುಣಲಕ್ಷಣಗಳು ಅಲ್ಲು ಅರ್ಜುನ್ರವರ ಬಳಿ ಇಲ್ಲವೆಂದು ಜನರು ಟೀಕೆ ಮಾಡಿದರು. ನಂತರ ಸುಕುಮಾರ್ ಹಾಗೂ ದಿಲ್ರಾಜ್ ಇವರ ನಿರ್ದೇಶನದಲ್ಲಿ ಆರ್ಯ ಚಿತ್ರದಲ್ಲಿ ನಟಿಸಿದರು. 2004 ಮೇ 7 ಆರ್ಯ ಸಿನಿಮಾ ಥಿಯೇಟರ್ಗಳಲ್ಲಿ ಶತದಿನೋತ್ಸವ ಪೂರೈಸಿತು. ನಂತರ 2005 ಏಪ್ರಿಲ್ 6 ಬನ್ನಿ ಸಿನಿಮಾದಲ್ಲಿ ನಟಿಸಿದರು. ಈ ಸಿನಿಮಾದಲ್ಲಿ ತನ್ನ ನಟನೆಯ ಮೂಲಕ ಪ್ರತಿಯೊಂದು ಮನೆಯ ಮಗನಾದರು. ಅಲ್ಲು ಅರ್ಜುನ್ ಅಭಿನಯಕ್ಕೆ ಫಿದಾ ಆದ ಪ್ರೇಕ್ಷಕರು ಮುಂದೆ ಬನ್ನಿ ಎಂದೇ ಇವರನ್ನು ಕರೆಯಲ್ಪಟ್ಟರು. ಈ ಸಿನಿಮಾ ಮೂಲಕ ಡ್ಯಾನ್ಸ್ನಲ್ಲಿ ಸಹ ಹೆಚ್ಚಿನ ಗಮನ ಸೆಳೆದರು. ನಂತರ 2006 ಜನವರಿ 7 ಬಿಡುಗಡೆಯಾದ ಹ್ಯಾಪಿ ಸಿನಿಮಾ ಸೋತು ಹೋಯಿತು. ಆದರೂ ಸಹ ಈ ಸಿನಿಮಾದಲ್ಲಿ ತನ್ನ ಸ್ಟೈಲಿಶ್ ನಟನೆಯಿಂದ ಅಲ್ಲು ಅರ್ಜುನ್ ಎಲ್ಲರ ಗಮನ ಸೆಳೆದು ಸ್ಟೈಲಿಶ್ ಸ್ಟಾರ್ ಎಂಬ ಕೀರ್ತಿಯನ್ನು ಪಡೆದುಕೊಂಡರು. ನಂತರ ತೆಲುಗಿನ ಡೈನಾಮಿಕ್ ಡೈರೆಕ್ಟರಾದ ಪುರಿ ಜಗನ್ನಾಥ್ ದೇಶ ಮೊದಲು ಸಿನಿಮಾಗೆ ಬನ್ನಿರವರನ್ನು ಆಯ್ಕೆ ಮಾಡಿದರು. ಈ ಸಿನಿಮಾದಲ್ಲಿ 6-ಪ್ಯಾಕ್ ತೋರಿಸಿದ ಬನ್ನಿ ಸೌತ್ ಇಂಡಿಯಾದಲ್ಲಿ 6-ಪ್ಯಾಕ್ ಮಾಡಿದ ಮೊದಲ ಹೀರೋ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 2007 ತೆರೆ ಕಂಡ ದೇಶ ಮೊದಲು ಚಿತ್ರ ಇಡೀ ದೇಶದಾದ್ಯಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಿತು. ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಡ್ಯಾನ್ಸ್ ಮೂಲಕ ವಿಜೃಂಭಿಸಿದರು. ನಂತರ ಪರುಗು ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡರು. 2009 ತೆರೆ ಕಂಡ RR2 ಚಿತ್ರದಲ್ಲಿ ಡ್ಯಾನ್ಸ್ನ ಕಡೆ ಹೆಚ್ಚು ಆಕರ್ಷಿತರಾದ ಅಲ್ಲು ಆ್ಯಕ್ಟಿಂಗ್ನಲ್ಲಿ ನಿರಾಸೆ ಮೂಡಿಸಿದರು. ಈ ಸಿನಿಮಾದಲ್ಲಿ ಮೂಳೆ ಮುರಿತಕ್ಕೆ ಒಳಗಾದ ಬನ್ನಿ ಕೆಲವು ಕಾಲ ವಿಶ್ರಾಂತಿ ಪಡೆದರು. ವರುಡು, ವೇದಂ ಚಿತ್ರಗಳ ಮೂಲಕ ಸತತ ನಿರಾಸೆ ಮೂಡಿಸಿದರು. ಬನ್ನೀರವರಿಗೆ 2011 ತೆರೆ ಕಂಡ ಬದ್ರಿನಾಥ್ ಸಿನಿಮಾ ಬ್ಲಾಕ್ಬಸ್ಟರ್ ಹಿಟ್ ಪಡೆಯಿತು. 2012 ತೆರೆ ಕಂಡ ಜುಲೈ ಸಿನಿಮಾ ಮತ್ತೊಮ್ಮೆ ಇವರನ್ನು ಗೆಲುವಿನ ಅಲೆಯಲ್ಲಿ ತೇಲಿಸಿತ್ತು. 2013 ತೆರೆಗೆ ಬಂದ ಇದ್ದರಮ್ಮ ಇಳಿತ ಸಿನಿಮಾ ಯುವಕರನ್ನು ಹೆಚ್ಚು ಫಿದಾ ಮಾಡಿತು. 2014 ಏಪ್ರಿಲ್ 11 ತೆರೆ ಕಂಡ ರೇಸ್ ಗುರ್ರಂ ಚಿತ್ರದಲ್ಲಿ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಮಿಂಚಿದರು. ಅದೇ ವರ್ಷ ತೆರೆ ಕಂಡ ಎವಡು ಸಿನಿಮಾದಲ್ಲಿ ನಿರ್ಣಾಯಕ ಪಾತ್ರದಲ್ಲಿ ನಟಿಸಿದ್ದ ಅಲ್ಲು ಅರ್ಜುನ್ ಎವಡು ಸಿನಿಮಾ ಭರ್ಜರಿ ಹಿಟ್ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. 2015
ತ್ರಿವಿಕ್ರಮ್ ಶ್ರೀನಿವಾಸ್ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವಾದ ಸನ್ಯಾ ಸತ್ಯಮೂರ್ತಿ ಚಿತ್ರದಲ್ಲಿ ನಟಿಸಿ ಆ ವರ್ಷ ಬಾಕ್ಸ್ ಆಫೀಸ್ ಸುಲ್ತಾನರಾದರು. ಇದೇ ವರ್ಷ ತೆರೆಗೆ ಬಂದ ಹಿಸ್ಟಾರಿಕಲ್ ಸಿನಿಮಾ ಆದ ರುದ್ರಮ್ಮ ದೇವಿ ಚಿತ್ರದಲ್ಲಿ ಗುಣಗನ್ನಾರೆಡ್ಡಿ ಪಾತ್ರದಲ್ಲಿ ಸಂಭಾವನೆ ಪಡೆಯದೆ ನಟಿಸಿದರು. 2016ರಲ್ಲಿ ಬಯೋಪೋಟಿ ಶ್ರೀನು ನಿರ್ದೇಶನದಲ್ಲಿ ಮೂಡಿಬಂದ ಸರೈನೋಡು ಚಿತ್ರದಲ್ಲಿ ನಟಿಸಿದ ಅಲ್ಲು ಅರ್ಜುನ್ 127 ಕೋಟಿ ಗ್ರಾಸ್ ಪ್ರಾಫಿಟ್ ಕಲೆಕ್ಷನ್ ಪಡೆದು ಬನ್ನಿ ಕೆರಿಯರಲ್ಲೇ ಬಿಗ್ಗೆಸ್ಟ್ ಹಿಟ್ ಸಾಧಿಸಿತು. 2017ರಲ್ಲಿ ತೆರೆ ಕಂಡ ಡಿಜೆ ದುವ್ವಾಡೆ ಜಗನ್ನಾಥಂ ಸಿನಿಮಾ ಮಕಾಡೆ ಮಲಗಿತು. ಈ ಸಿನಿಮಾದಲ್ಲಿ ತೆಲುಗಿನ ಖ್ಯಾತ ಕೊರಿಯೋಗ್ರಾಫರ್ ಶೇಖರ್ ಮಾಸ್ಟರ್ ಮತ್ತು ಬನ್ನಿ ಜೋಡಿ ಎಲ್ಲ ಹಾಡುಗಳ ಮೂಲಕ ಪ್ರೇಕ್ಷಕರನ್ನು ಹುಚ್ಚೆದ್ದು ಕುಣಿಸುವಂತೆ ಮಾಡಿಸಿತು. 2018ರಲ್ಲಿ ತೆರೆಗೆ ಬಂದ ನಾ ಪೇರು ಸೂರ್ಯ ನಾ ಇಲ್ಲು ಇಂಡಿಯಾ ಪ್ರೇಕ್ಷಕರಲ್ಲಿ ಭಾರೀ ನಿರಾಸೆ ಮೂಡಿಸಿತು. 2019ರಲ್ಲಿ ತೆರೆಗೆ ಬಂದ ಅಲಾ ವೈಕುಂಠಪುರಂಲೋ ಸಿನಿಮಾದಲ್ಲಿ ಶ್ರೀಮಂತನ ಮನೆಯಲ್ಲಿ ಹುಟ್ಟಿದರೂ ಸಹ ಕೆಲವೊಂದು ಕಾರಣಗಳಿಂದ ಬಡ ಕುಟುಂಬದ ಮಗನಾಗಿ ಅಭಿನಯಿಸಿದ್ದ ಅಲ್ಲು ಅರ್ಜುನ್ ಮಾತುಗಳ ಮಾಂತ್ರಿಕ ಎಂದು ಖ್ಯಾತಿ ಪಡೆದಿದ್ದ ತ್ರಿವಿಕ್ರಮ್ ಮೋಡಿ ಮಾಡಿದರು. ಇಡೀ ದೇಶದಾದ್ಯಂತ ಈ ಚಿತ್ರ ಶತದಿನೋತ್ಸವ ಪೂರೈಸಿತು. 2021ರಲ್ಲಿ ಸುಕುಮಾರ್ ನಿರ್ದೇಶನದಲ್ಲಿ ಮೂಡಿಬಂದ ಪುಷ್ಪ ದಿ ರೈಸ್ ಪಾರ್ಟ್ 1 ಸಿನಿಮಾ ಇಡೀ ಭಾರತದಲ್ಲಿ 2021ರಲ್ಲಿ ಯಾವ ಸಿನಿಮಾವೂ ಮಾಡದ ಕಲೆಕ್ಷನ್ ಮಾಡಿತು. ಹೈಯೆಸ್ಟ್ ಗ್ರಾಸಿಂಗ್ ಇಂಡಿಯನ್ ಫಿಲಮ್ ಇನ್ 2021 ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ವಿಭಿನ್ನ ಕ್ಯಾರೆಕ್ಟರ್ ಸ್ಮಗ್ಲರ್ ಆಗಿ ಅಲ್ಲು ಗುರುತಿಸಿಕೊಂಡಿದ್ದು ಅಲ್ಲು ಸಿನಿಮಾ ಜೀವನದಲ್ಲಿ ನಂಬರ್ 1 ಸಿನಿಮಾ ಎಂಬ ಕೀರ್ತಿಯನ್ನು ಪಡೆಯಿತು. ಈ ಸಿನಿಮಾದ ತಗ್ಗೆದೆಲೆ ಎಂಬ ಡೈಲಾಗ್ ಇಡೀ ವಿಶ್ವದಾದ್ಯಂತ ಸದ್ದು ಮಾಡಿತು. ಅಲ್ಲು ಅರ್ಜುನ್ರವರಿಗೆ ಇದುವರೆಗೆ ಒಟ್ಟಾರೆಯಾಗಿ 3 ಫಿಲ್ಮ್ಫೇರ್ ಅವಾರ್ಡ್ ಹಾಗೂ 3 ನಂದಿ ಅವಾರ್ಡ್ ದೊರಕಿದೆ. ಪ್ರೊ ಕಬಡ್ಡಿ ಲೀಗ್ ಸೀಸನ್ 9 ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ರುದ್ರಮ್ಮದೇವಿ ಹಾಗೂ 2 ಸಿನಿಮಾಗಳಿಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. 2011ರಲ್ಲಿ ಸ್ನೇಹ ರೆಡ್ಡಿ ಎಂಬುವರನ್ನು ಪ್ರೀತಿಸಿ ಮದುವೆಯಾದರು. ಇವರಿಗೆ 2 ಮಕ್ಕಳಿದ್ದು ಅಲ್ಲು ಅರ್ಹ ಮತ್ತು ಅಲ್ಲು ಅಯಾಮ್. ಸ್ಟೈಲಿಶ್ ಸ್ಟಾರ್, ಯೂತ್ ಐಕಾನ್, ಐಕಾನ್ ಸ್ಟಾರ್ ಎಂಬ ಕೀರ್ತಿಯನ್ನು ಪಡೆದಿರುವ ಅಲ್ಲು ಅರ್ಜುನ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ನಟಿಸಲಿ, ಒಳ್ಳೆಯ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿ ಅಂತ ಹೇಳುತ್ತಾ, ಇಂದು ಏಪ್ರಿಲ್ 8 ಅವರ ಹುಟ್ಟುಹಬ್ಬ, ಆದ್ದರಿಂದ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರ.